ಓಕೆ ಸ್ವತಃ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ವೀಣಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಮೇಡಂ ನಮಸ್ಕಾರ ವೆಲ್ ಏನಾಯ್ತು ಮೇಡಂ ಬೆಳಿಗ್ಗೆ ನಾನು ಡಿಸಿಪಿ ಅವರಿಗೂ ಕೂಡ ಈ ವಿಚಾರದ ಬಗ್ಗೆ ಅವರ ಗಮನಕ್ಕೆ ತಂದೆ ನೀವು ಹೇಳಿದ ತಕ್ಷಣ ಡಿಸಿಪಿ ಅವರಿಗೆ ಹೇಳಿದೆ ಯಾರಾದರೂ ಬಂದಿದ್ರಾ ಅಲ್ಲಿಗೆ ಹೌದು ಪೊಲೀಸ್ ಬಂದಿದ್ರು ಮಧ್ಯಾಹ್ನ ನಾನು ಕಂಪ್ಲೇಂಟ್ ಹೇಳಿದ್ದೀನಿ ಮೋರ್ ದನ್ ಕಂಪ್ಲೇಂಟ್ ನನಗೆ ಹಿಂಗೆ ನನಗೆ ಸಿಕ್ಕಿದ ಅಟ್ಯಾಚ್ಮೆಂಟ್ ಟ್ರಾಮಟೈಸಿಂಗ್ ಯಾರಿಗೂ ಆಗಕೂಡದು ಅಷ್ಟೇ ಕೋವಿಡ್ ಎಲ್ಲರೂ ಕಷ್ಟದಲ್ಲಿದ್ದೀವಿ ಎಲ್ಲರೂ ಕಷ್ಟ ಪಡ್ತಾ ಇದ್ದೀವಿ ಮಾಡಕ್ಕಾದ್ರೆ ಮಾಡಬೇಕು ಇಲ್ಲದೇ ಸುಮ್ಮನೆ ಇರಬೇಕು ಹೌದು ದಟ್ಸ್ ನಾಟ್ ಅಷ್ಟೇ ಪ್ರಾಬ್ಲಮ್ ಏನ್ ಮಾಡಿದ್ರು ಮೇಡಂ ನಿಮಗೆ ಅವರು ಪ್ರಾಬ್ಲಮ್ ಏನು ಅಂತ ನನ್ನ ತಂಗಿ ಅವಳಿಗೆ ಆಟಿಸಂ ಇದೆ ಅವಳು ಸ್ಯಾಟರ್ಡೆ ಪಾಸಿಟಿವ್ ಟೆಸ್ಟ್ ಆದ್ಲು ಅವ್ರ ಮನೆ ಬೇರೆ ನನ್ನ ಮನೆ ಬೇರೆ ನಾನ್ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು ಮನೆ ಹತ್ರ ನಮ್ಮ ಮನೆ ಹತ್ರ ಇದ್ದಾಳೆ ಮಲ್ಲೇಶ್ವರ ಸೊ ನಾನು ಅಲ್ಲಿ ಹೋದೆ ಅವಳು ಪಾಸಿಟಿವ್ ಟೆಸ್ಟ್ ಆದ್ಲು ನಮ್ಮ ತಾಯಿ 80 ವಯಸ್ಸು ಅವರಿಬ್ರು ಜೊತೆಗಿರೋದು ಸೊ ಡಾಕ್ಟರ್ ಹೇಳಿದ್ರು ಅವರಿಬ್ರು ಒಟ್ಟಿಗೆ ಇಡಬೇಡಿ ಬಿಕಾಸ್ ನಮ್ಮ ಅಮ್ಮನಿಗೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ ಅಂತ ಹಳೆ ಕಾಲದ ಮನೆ ಸರ್ ಅಟ್ಯಾಚ್ ಬಾತ್ರೂಮ್ ಇಲ್ಲ ಕಾಮನ್ ಬಾತ್ರೂಮ್ ದೊಡ್ಡ ದೊಡ್ಡ ಮನೆಗಳು ಬಟ್ ಕಾಮನ್ ಬಾತ್ರೂಮ್ ಸೊ ನನಗೆ ನಮ್ಮಮ್ಮನ್ನ ಮೂವ್ ಮಾಡಕ್ ಆಗಲ್ಲ ಅವ್ರಿಗೆ ಆರ್ಥರೈಟಿಸ್ ಇದೆ ವಾಕರ್ ಇಟ್ಕೊಂಡು ನಡೀತಾರೆ ಅವ್ರಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇದೆ ಸೊ ಬೆಸ್ಟ್ ಏನ್ ಮಾಡೋದು ಅಂದ್ರೆ ನಮ್ಮ ಯಜಮಾನರು ಹೇಳಿದ್ರು ನಮ್ಮನೆ ಕರ್ಕೊಂಡ್ ಬಂದ್ಬಿಡು ನನ್ನ ತಂಗಿನ ಅಂತ ಓಕೆ ಅವಳನ್ನ ಒಬ್ಳೆ ಬಿಡಕ್ ಆಗಲ್ಲ ಅವಳಿಗೆ ನಾವೇ ಕೇರ್ ಗಿವರ್ಸ್ ನಾನು ನಮ್ಮಮ್ಮ ಹಂಗೆ ಸೊ ನಾನು ನಮ್ ಬಿಲ್ಡಿಂಗ್ ನನ್ ಮನೆ 14 ವರ್ಷದಿಂದ ಈ ಮನೇಲಿ ಇದ್ದೀನಿ ನನ್ ಸೆಕ್ರೆಟರಿಗೆ ಫೋನ್ ಮಾಡಿ ಕೇಳಿದೆ ಅವರು ದಯವಿಟ್ಟು ವೀಣಾ ನಿನ್ ಮನೆ ಕೇಳಕ್ಕೆ ಬಾ ಅಂದ್ರು ಸೊ ನಾನು ನಿನ್ನೆ ಬೆಳಗ್ಗೆ ಕರ್ಕೊಂಡ್ ಬಂದೆ ಓಕೆ ಫುಲ್ ಪ್ರೋಟೋಕಾಲ್ ಫಾಲೋ ಮಾಡಿದ್ವಿ ನನ್ ಕಾರಲ್ಲಿ ನಾನ್ ರಿಸ್ಕ್ ತಗೊಂಡು ಅವಳನ್ನ ಹಿಂದೆ ಕೂಡಿಸ್ಕೊಂಡು ಎಲ್ಲ ಮಾಸ್ಕ್ ಗ್ಲವ್ಸ್ ಎಲ್ಲ ಹಾಕೊಂಡ್ ಬಂದು ಬಿಲ್ಡಿಂಗ್ ಒಳಗಡೆ ಬರೋ ಒಳಗಡೆ ಬರಕ್ ಮುಂಚೆ ನಮ್ ಮ್ಯಾನೇಜರ್ ಫೋನ್ ಮಾಡಿ ಹಿಂಗ್ ಬರ್ತಾ ಇದ್ದೀನಿ ಅಂದು ಕಾರ್ ಬೇಸ್ಮೆಂಟ್ ಅಲ್ಲಿ ಪಾಸ್ ಮಾಡಿದಾಗ ಸೆಕ್ಯೂರಿಟಿ ಕಾಯ್ತಾ ಇದ್ರು ನನ್ ಅಲ್ಲೇ ಇದಿಟ್ಕೊಂಡು ಸ್ಯಾನಿಟೈಸಿಂಗ್ ದೊಡ್ಡ ದೊಡ್ಡ ಯೂನಿಟ್ಸ್ ಇಟ್ಕೊಂಡಿದೀವಿ ಸೊ ನಾನ್ ಹೋಗಿ ಎರಡ್ ಲಿಫ್ಟ್ ಕರೆದೆ ಐ ಡಿಂಟ್ ವಾಂಟ್ ಎನಿಬಡಿ ಆಕ್ಸೆಸಿಂಗ್ ಎನಿಥಿಂಗ್ ಸರ್ ಟಿಲ್ ದ ಲಿಫ್ಟ್ ಇಸ್ ಸ್ಯಾನಿಟೈಸ್ ನಮ್ ಬಿಲ್ಡಿಂಗ್ ಪ್ರೋಟೋಕಾಲ್ ಇದೆ ಸರ್ ನಾ ಫಾಲೋ ಮಾಡಿದೆ ಕರ್ಕೊಂಡ್ ಬಂದೆ ನನ್ ತಂಗಿನ ಮನೆಗೆ ಅವಳನ್ನ ಐಸೋಲೇಟ್ ಮಾಡಿದೆ ಸ್ಯಾನಿಟೈಸ್ ಆಯ್ತು ನನ್ ಡೋರ್ ತಂಗ ಹೊರಟೋದ್ರು ಅರ್ಧ ಗಂಟೆಯಲ್ಲಿ ನಂಗೊಂದ್ ಫೋನ್ ಬಂತು ಮ್ಯಾನೇಜರ್ ಇಂದ ಮೇಡಮ್ ನಿಮ್ ಬಗ್ಗೆ ಒಂದಿಬ್ರು ಮೂರು ರೆಸಿಡೆಂಟ್ಸ್ ಇಬ್ರೋ ಮೂರೋ ನಾಲ್ಕೋ ನಂಗೆ ಗೊತ್ತಿಲ್ಲ ಟೂ ಫ್ಯಾಮಿಲೀಸ್ ಬೇಸಿಕಲಿ ತುಂಬಾ ಗಲಾಟೆ ಮಾಡ್ತಾ ಇದಾರೆ ಜಗಳ ಮಾಡ್ತಾ ಇದಾರೆ ನಿಮ್ ತಂಗಿನ ನೀವ್ ಹೆಂಗ್ ಕರ್ಕೊಂಡ್ ಬರಕ್ಕೆ ಅವ್ರ ಮ್ಯಾನೇಜರ್ ಬೈತಾ ಇದಾರೆ ಹೆಂಗ್ ಬಿಟ್ರಿ ನೀವು ಈಗಲೇ ವಾಪಸ್ ಹೋಗ್ಬೇಕು ಅಂತ ಸೊ ಬೇಸಿಕಲಿ ನಾ ನನ್ ತಂಗಿನ ಹಾಸ್ಪಿಟಲ್ ಅಲ್ಲಿ ಹಾಕ್ಬೇಕಂತೆ ಇದು ಕೋವಿಡ್ ಕೇರ್ ಅಲ್ಲಿ ಹಾಕ್ಬೇಕಂತೆ ಇದೆಲ್ಲ ಇಮೇಲ್ ಅಲ್ಲಿ ರೆಕಾರ್ಡ್ ಆಗಿದೆ ಸರ್ ಇದೆಲ್ಲ ಇಮೇಲ್ ಅಲ್ಲಿ ಬರ್ದಿದ್ದಾರೆ ಕಮ್ಯುನಿಟಿಗೆ ಈ ಜನಗಳು ಓಕೆ ಇವರೆಲ್ಲ ನೇಬರ್ಸ್ ಅಂತೆ ಇವರೆಲ್ಲ 14 ವರ್ಷದಿಂದ ನಮ್ ಫ್ರೆಂಡ್ಸ್ ಅಂತೆ ಓಕೆ ನನ್ ತಂಗಿಗೆ ಬುದ್ಧಿ ಕಮ್ಮಿ ಓಕೆ ಚಿಕ್ಕ ಮಗು ತರ ವಯಸ್ಸಾಗಿದ್ರೇನು ಮಗು ತರ ನಾನ್ ನೋಡ್ಕೋತಾ ಇದ್ದೀನಿ ಅವಳನ್ನ ನನಗೇನ್ ಪ್ರಾಬ್ಲಮ್ ಇಲ್ಲ ನಾನ್ ಯಾರ ಮನೆಗೂ ಹೋಗಿಲ್ಲ ನನ್ ಮನೆಗ್ ಕರ್ಕೊಂಡ್ ಬಂದೆ ಒಂದ್ ಬೆಡ್ರೂಮ್ ಅಲ್ಲಿ ಐಸೋಲೇಟ್ ಮಾಡಿದೀನಿ ಓಕೆ ನಮ್ ಹಸ್ಬೆಂಡು ರೀಸೆಂಟ್ ಆಗಿ ರಿಕವರ್ ಆದ್ರು ಕೋವಿಡ್ ಇಂದ ಓಕೆ ಸೊ ಈ ಬೈ ದ ವೇ ಸರ್ ಈ ಬಿಲ್ಡಿಂಗ್ ಅಲ್ಲಿ ಏಪ್ರಿಲ್ 1st ಇಂದ ಒಂದ್ 12 ದಿನದಲ್ಲಿ ಒಂದ್ 10-15-20 ಕೇಸ್ ಆಗೋಯ್ತು ಸರ್ ಓಕೆ ಕೋವಿಡ್ ರ್ಯಾಂಪೆಂಟ್ ಆಗಿದೆ ಯಾರು ಒಬ್ರು ಬಂದು ಕೊಡ್ತಾ ಇಲ್ಲ ಈ ಬಿಲ್ಡಿಂಗ್ ಗೆ ಆಗ್ಲೇ ಇದೆ ಈ ಬಿಲ್ಡಿಂಗ್ ಅಲ್ಲಿ ಇವ್ರಿಗೆ ಏನ್ ಪ್ರಾಬ್ಲಮ್ ಗೊತ್ತಿಲ್ಲ ಅಷ್ಟೇ ಸರ್ ಸೊ ನಿನ್ನೆ ನಾನು ಮನೇಲಿ ಕೂತಿದ್ದೆ ನಮ್ ಹಸ್ಬೆಂಡ್ ನನ್ ಮಗಳು ಬೇರೆ ಎಲ್ಲೋ ಹೋದ್ರು ಬಿಕಾಸ್ ಅವ್ರು ಸ್ವಲ್ಪ ದೂರ ಇರ್ಬೇಕಲ್ಲ ಇನ್ನು ವೀಕ್ ಆಗಿದ್ದಾರೆ ಸೊ ಅವ್ರು ಎಲ್ಲೋ ಹೋದ್ರು ನಮ್ಮಅಮ್ಮ ನಮ್ ಮನೇಲಿ ಯಾರೋ ಒಂದು ಒಂದ್ ವೆಲ್ ವಿಶರ್ ಹೆಲ್ಪ್ ಒಂದ್ ಪುವರ್ ಲೇಡಿ ನಂದು ಮೇಡ್ ಬಂದು ಅವಳು ಅಮ್ಮನ್ ನೋಡ್ಕೊಂಡಿದ್ದಾಳೆ ಅವಳಿಗೂ ಭಯ ಇರ್ಬೇಕಲ್ಲ ಬಟ್ ಶೀ ಸೇಸ್ ಮನುಷ್ಯತ್ವ ನೋಡಿದ್ಲು ನಾನ್ ನೋಡ್ಕೊತೀನಿ ನಿಮ್ ತಾಯಿನ ಅಂದ್ಲು ಸೊ ಅವಳು ಅಲ್ಲಿದ್ದಾಳೆ ನಾನಿಲ್ಲಿ ನನ್ ತಂಗಿ ನೋಡ್ಕೊಂಡಿದೀನಿ ಇದಲ್ಲಿ ಬೆಳಗ್ಗೆ 11 ಗಂಟೆಗೆ ಶುರು ಆಗಿದ್ದು ಟ್ರಾಮಟೈಸಿಂಗ್ ಅಂಡ್ ಹೆರಾಸ್ಮೆಂಟ್ ಹೆರಾಸ್ಮೆಂಟ್ ಅಂದ್ರೆ ನನ್ ಕಲ್ಗಡೆ ಮನೆಯವರು ಕಿರ್ಚ್ತಾ ಇದಾರೆ ಅವ್ರು ಒಂದ್ ಪಾರ್ಟಿ ಹೆರಾಸಿಂಗ್ ನನ್ಗದು ಕಿರ್ಚೋದು ನಮ್ಮ ಮನೇಲಿ ಕೇಳ್ತಾ ಇದೆ ಏನ್ ಮಾತಾಡ್ತಾ ಇದಾರೆ ಅಂತ ನಂಗೆ ಗೊತ್ತಿಲ್ಲ ನನಗ್ ನಡ್ಕಾ ಬಂದ್ಬಿಟ್ಟು ಐ ಆಮ್ ಅ ವೆರಿ ಸ್ಟ್ರಾಂಗ್ ಲೇಡಿ ಓಕೆ ತುಂಬಾ ಕಷ್ಟ ನೋಡಿದೀನಿ ನನ್ ಲೈಫ್ ಅಲ್ಲಿ ನಾನು ಮೇನ್ಲಿ ನಾನ್ ವಯಸ್ಸಾಗಿದ್ದವ್ರನ್ನ ಕೇರ್ ಗಿವೇ ಮಾಡ್ತಾ ಇದೀನಿ ತಂದೆ ತಾಯಿ ಅತ್ತೆ ಮಾವ ಎಲ್ಲಾನು ಮಾಡ್ಬಿಟ್ಟಿದೀನಿ ನನಗ್ ಅದಲ್ಲಿ ನೋಡ್ಕೊಳ್ಳೋದಲ್ಲಿ ಪ್ರಾಬ್ಲಮ್ ಇಲ್ಲ ಬಟ್ ನನ್ನ ನನಗ್ ನಡ್ಕಾ ಬಂದ್ಬಿಡ್ತು ನನಗ್ ಏನ್ ಮಾಡೋದು ಗೊತ್ತಾಗ್ಲಿಲ್ಲ ಅಲ್ಲಿ ಶುರು ಆಯ್ತು ಸರ್ ನನ್ ಪ್ರಾಬ್ಲಮ್ ಆಮೇಲೆ ಬರೀ ಇಮೇಲ್ಸ್ ಅಂತೆ ವಾಟ್ಸ್ಆಪ್ ಕಾಲ್ ನನಗ್ ಬಂದಿಲ್ಲ ಏನು ನನಗ್ ಯಾರು ಕಾಲ್ ಮಾಡ್ಲಿಲ್ಲ ಬಟ್ ಮ್ಯಾನೇಜರ್ಗೆ ಚೇರ್ಮನ್ ಗೆ ಎಲ್ಲಾರ್ಗು ಬ್ಲಾಸ್ಟ್ ಮಾಡ್ತಾ ಇದಾರೆ ತಕ್ಷಣ ನಾನು ಬಿಲ್ಡಿಂಗ್ ಬಿಟ್ಟು ಹೋಗ್ಬೇಕಂತೆ ಆಮೇಲೆ ಪರ್ಮಿಷನ್ ತೋ ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಸರ್ ನಾನು ಏನ್ ತಪ್ಪು ಮಾಡಿದೆ ನನ್ ಮನೆಗ್ ನಾನ್ ಕರ್ಕೊಂಡ್ ಬಂದಿದ್ದೀನಿ ನಾನೇನು ತಪ್ಪು ಮಾಡಿಲ್ಲ ಆಮೇಲೆ ಇದು ಹೇಳ್ತಾರಲ್ಲ ಕರ್ಕೊಂಡ್ ಬಂದೆ ಆಚೆಯಿಂದ ಅಂತ ಇವಾಗ ಮನೇಲಿ ಒಬ್ರು ಇದ್ದು ಟೆಸ್ಟ್ ಆಗಿ ಅವ್ರ ಪಾಸಿಟಿವ್ ಟೆಸ್ಟ್ ಆದ್ರೆ ಮಧ್ಯೆ ಅವ್ರಿಗೆ ಸಿಟಿ ಸ್ಕ್ಯಾನ್ ಬ್ಲಡ್ ಟೆಸ್ಟ್ ಜನಗಳು ಹೋಗಿ ಬರ್ತಾರೆ ನಮ್ ಬಿಲ್ಡಿಂಗ್ ಅಲ್ಲೂ ಹೋಗಿದ್ದಾರೆ ಅವ್ರು ಹೋಗುವಾಗ್ಲೂ ಸ್ಯಾನಿಟೈಸ್ ಮಾಡ್ತಾರೆ ಅವ್ರು ಬರುವಾಗ್ಲೂ ಸ್ಯಾನಿಟೈಸ್ ಮಾಡ್ತಾರೆ ಹಂಗೆ ತಾನೇ ಈ ಮಗು
ಕರ್ಕೊಂಡ್ ಬಂದೆ ಒಳಗಡೆ. ಅವ್ಳು ನಮ್ಮ ಅವ್ಳು ನನ್ ಜೊತೆನೆ ಇದ್ದು ಅವಳಿಗೆ ಕೋವಿಡ್ ಆಗಿದ್ದಿದ್ರೆ ಏನ್ ಮಾಡಿರ ಅವರು, ಇಲ್ಲ ನನಗೆ ಆಗಿದ್ದಿದ್ರೆ ಅವಳ ಬದ್ಲು ನಾ ಇದೇ ಮನೇಲಿ ತಾನೇ ಇದ್ದೀನಿ. ಸೊ ಐ ಆಮ್ ಲಿಟಲ್ ಅಪ್ಸೆಟ್. ನನಗೇನು ಅಂದ್ರೆ ನಾವು ಓದಿದೀವಿ, ಇವರೆಲ್ಲ ನನ್ ಓದಿರೋ ನೇಬರ್ಸ್ ಸರ್. ನನ್ಗೆ ಇನ್ನೊಂದ್ ಏನ್ ಬೇಜಾರಾಗತ್ತೆ ಅಂದ್ರೆ, ಜಗಳ ಆಗಿದವ್ರು ಇಬ್ರು ಮೂರ್ ಜನ ಇರ್ಬಹುದು, ಬಟ್ ಮಿಕ್ಕಿದ 130 ಮನೆ ಇದೆ. ಒಬ್ರು ಬಾಯ್ ತಗ ಒಬ್ಳೆ ಒಬ್ಳು ನನ್ ಪರವಾಗಿ ಮಾತಾಡಿದ್ದಾರೆ ಅಷ್ಟೇ, ಸೆಕ್ರೆಟ್ರಿ. ಅದ್ ಬಿಟ್ಟು ಯಾರು ನನಗ್ ಒನ್ ಆನ್ ಒನ್ ಮೆಸೇಜ್ ಬರ್ತಾ ಇದೆ, ಬೀಡಾ ನೇನ ಸಪೋರ್ಟ್ ಮಾಡ್ತೀವಿ, ಹೆದರ್ಕೋಬೇಡ, ಚಿಂತೆ ಪಡ್ಬೇಡ. ಬಟ್ ಒಬ್ರಿಗೂ ಧೈರ್ಯ ಇಲ್ಲ ಇಮೇಲ್ ಬಂದು ಬರಿಯಕ್ಕೆ ದಟ್ ನಾವು ಸಪೋರ್ಟ್ ಮಾಡ್ತಾ ಇದೀವಿ, ವೀಣಾ ಮಾಡಿದೇನು ತಪ್ಪಿಲ್ಲ ಅಂತ. ಸೊ ಇದೆಲ್ಲ ನಂಗೆ ಸ್ವಲ್ಪ ಬೇಜಾರಾಯ್ತು. ದೆನ್ ಐ ಸೆಡ್, ಇದು ನನಗಿಂಗ್ ಆಗ್ತಾ ಇದ್ರೆ ಓದಿದವರು ಏನೋ ಸ್ವಲ್ಪ ಜೀವನದಲ್ಲಿ ಏನೋ ಒಂದು ನಮ್ ಬಿಲ್ಡಿಂಗ್ ಅಲ್ಲಿ ಸೋ ಕಾಲ್ಡ್ ಎಲ್ಲ ಓದಿದವ್ರ ಬಿಲ್ಡಿಂಗ್ ಅಲ್ಲಿ ಇದೀನಿ, ನನಗೆ ಇಲ್ಲ ಆಗ್ತಾ ಇದೆ ಅಂದ್ರೆ ಬೇರೆಯವ್ರಿಗಿದ್ದು ಎಷ್ಟು ಕಷ್ಟ ಆಗ್ತಾ ಇರ್ಬೇಕು ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ದಿಸ್ ಕಾನ್ವರ್ಸೇಷನ್. ನನಗ್ ಸ್ವಲ್ಪ ಫ್ರೆಂಡ್ಸ್ ಇದಾರೆ ಸಹಾಯಕ್ ಬಂದ್ರು ಆಚೆಯಿಂದ, ಹಂಗೆ ಹಂಗೆ ಮಾತಾಗಿ ಇವತ್ತು ನಿಮ್ಮ ಇವ್ರ ಜೊತೆ ಮಾತಾಗಿ ಎವ್ರಿಬಡಿ ಇಸ್ ಹೆಲ್ಪಿಂಗ್ ಮೀ ಸರ್. ನನಗೆ ಅವೇರ್ನೆಸ್ ಬರಬೇಕು, ಇದು ನಿಲ್ಬೇಕು, ಈ ಸ್ಟಿಗ್ಮಟೈಸೇಷನ್, ಟ್ರಾಮಟೈಸೇಷನ್. ಕೋವಿಡ್ ಎಲ್ಲಾರ ಮನೆಗೂ ಬಂದಾಯ್ತು ಸರ್, ಇವತ್ತಿಲ್ಲ ನಾಳೆ ಎಲ್ರಿಗೂ ಬರತ್ತೆ. ಓಕೆ, ಮೈಲ್ಡ್ ಬರತ್ತೆ, ಜಾಸ್ತಿ ಬರತ್ತೆ, ಅದು ಅವ್ರವ್ರದ್ದು. ಬಟ್ ಅಷ್ಟೇ. ಅಂಡ್ ಇನ್ನೊಂದ್ ನನ್ಗೆ ಹೇಳಕ್ಕಿದೆ, ನನ್ ತಂಗಿ ಆಟಿಸ್ಟಿಕ್ ಆಗಿದ್ದಾಳೆ, ನನಗೆ ನೀವು ನನ್ನ ಬಿಡ್ಬೇಕು ಅವ್ಳನ್ನ ಮನೆಯೊಳಗಡೆ ಕರ್ಕೊಂಡ್ ಬರಕ್ಕೆ ಅಂತ ಇಲ್ಲ. ನಾನ್ ನನ್ ಫ್ರೆಂಡ್ ಯಾರೋ ನನ್ ಫ್ರೆಂಡ್ ಒಬ್ಳೇ ಇದ್ದಾಳೆ, ಅವಳಗ್ ಸಹಾಯಕ್ ಯಾರು ಇಲ್ಲ, ಅವಳ ಊರವಳೆ ಇಲ್ಲ ಅಂದ್ರೇನು ನಾ ನನ್ ಮನೆಗ್ ಬಂದ್ ಕರ್ಕೊಂಡು ಅವಳನ್ನ ನೋಡ್ಕೋತೀನಿ ಸರ್. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಮನುಷ್ಯರ್ನ ಮನುಷ್ಯರಾಗ್ ನೋಡ್ಬೇಕು. ಇಟ್ಸ್ ನಾಟ್ ಅಬೌಟ್ ಓ ಅಯ್ಯೋ ಪಾಪ ಸಂಬಡಿ, ಐ ಡೋಂಟ್ ವಾಂಟ್ ಯು ಆಲ್ ಸೀಯಿಂಗ್ ಓ ಅವ್ರ ತಂಗಿಗೆ ಚಾಲೆಂಜ್ ಇದೆ ಅದಕ್ಕೆ ಅವ್ಳು ನೋಡ್ಕೊಳ್ತಾಳೆ, ಬಿಡ್ಬೇಕು. ಬಿಬಿಎಂಪಿ ಶುಡ್ ಮೇಕ್ ಅ ರೂಲ್ ಅಂಡ್ ದೇ ಶುಡ್ ಎನ್ಫೋರ್ಸ್ ಅ ಲಾ ರೂಲ್ ಏನಾದ್ರೂ ಇರ್ಲಿ, ಸೇಯಿಂಗ್ ದಟ್ ನೋ ರೆಸಿಡೆಂಟ್, ನೋ ಬಡಿ ಕ್ಯಾನ್ ಬಿ ಟ್ರಾಮಟೈಸ್. ನಾಳೆ ನನಗೊಂದು ಎಂಟಿ ಮನೆ ಇದ್ದು ಆ ಮನೆನ ನನ್ ಎರಡ್ ಮೂರ್ ಬೆಡ್ರೂಮ್ ಇದ್ದು ಐಸಿಯು ಬೆಡ್ ಹಾಕಿ ಏನೋ ಒಂದ್ ಫೆಸಿಲಿಟಿ ಮಾಡಿ ನಾನು ಅದ್ ಯಾರಾದ್ರೂ ಬಂದ್ ಅದನ್ನ ಯೂಸ್ ಮಾಡಿ ಫ್ರೀ ಆಗಿ ಕೊಟ್ರೇನು. ನೋ ನೇಬರ್, ನೋ ಬಿಲ್ಡಿಂಗ್ ಶುಡ್ ಒಬ್ಜೆಕ್ಟ್ ಸರ್. ಇದು ನಂದು ರಿಕ್ವೈರ್ಮೆಂಟ್ ಎಲ್ರಿಗೂ. ಎಸ್ಟರ್ಡೇ ವಾಸ್ ಅ ವೆರಿ ಬ್ಯಾಡ್. ಹೇಳಿ ಸರ್. ಹೇಳಿ 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 ಹೇಳಿ. ಇಲ್ಲ, ಎಸ್ಟರ್ಡೇ ವಾಸ್ ಅ ವೆರಿ ಬ್ಯಾಡ್ ಡೇ ಸರ್. ತುಂಬಾ ಐ ವಾಸ್ ಹರಾಸ್ಡ್, ಐ ವಾಸ್ ಟ್ರಾಮಟೈಸ್ಡ್, ತುಂಬಾ ಐ ವಾಸ್ ಐಮ್ ಶಾಟರ್ಡ್ ಸರ್. ಟುಡೇ ಐಮ್ ಲಿಟಲ್ ಬೆಟರ್ ಬಿಕಾಸ್ ನನಗೆ ಎಲ್ರು ನಿಮ್ ಕಡೆಯಿಂದ ಸಪೋರ್ಟ್ ಸಿಕ್ತು. ಪೊಲೀಸ್ ನ ಮನೆಗೆ ಬಂದು ನಂದು ನಂದು ಕಂಪ್ಲೇಂಟ್ ಏನಿದೆಯೋ ಬರ್ಕೊಂಡು ಹೋದ್ರು. ಇನ್ಮೇಲೆ ಏನಾಗುತ್ತೋ ನಂಗೆ ಗೊತ್ತಿಲ್ಲ, ಅವ್ರು ಏನ್ ಆಕ್ಷನ್ ತಗೋತಾರೋ ಅದ್ ನಂಗೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ನಂಗೆ ಏನೋ ಎಲ್ಲಾ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ನನ್ ಬಿಲ್ಡಿಂಗ್ ಇಂದ ನಂಗೆ ಸಪೋರ್ಟ್ ಸಿಕ್ಕಿಲ್ಲ ಸರ್. ಎಲ್ರೂ ನನ್ ವೆಲ್ ವಿಶರ್ಸ್ ಇದ್ರೇನು ಎಲ್ಲ ಬಾಯ್ ಮುಚ್ಕೊಂಡಿದ್ದಾರೆ ಸರ್. ಜಗಳಾಡೋರು ಆಡ್ತಾ ಇದ್ದಾರೆ, ಮಿಕ್ಕಿದವರೆಲ್ಲರೂ ಸುಮ್ನೆ ಇದ್ದಾರೆ. ಎಲ್ರಿಗೂ ನನ್ ಪರಿಸ್ಥಿತಿ ಇರ್ಲಾರ್ದು, ಬಟ್ ಮನುಷ್ಯತ್ವ ಅಂತ ಇರ್ಬೇಕು ಸರ್. ನಿಜ ಅಷ್ಟೇ. ಏನ್ ಹೇಳಿದ್ರು ಮೇಡಮ್ ಪೊಲೀಸರು ವಿಸಿಟ್ ಮಾಡಿ? ಏನ್ ಹೇಳಿದ್ರು ವಿಸಿಟ್ ಮಾಡಿ? ನೀವ್ ಹೆಂಗ್ ಕೇಳಿದ್ರು, ಏನಾಯ್ತು ಅಂದ್ರು, ಎಲ್ಲ ಹೇಳಿದೆ. ನನ್ ಫೋನ್ ನಂಬರ್ ಕೇಳಿದ್ರು, ಯಾರ್ಯಾರು ನಿಮ್ಗೆ ಇದು ಮಾಡಿದ್ರು ಅಂದ್ರು. ನಾನ್ ಹೇಳಿದೆ, ಇಬ್ರು ಹೆಸರುಗಳು ಹೇಳಿದೆ. ಅದು ನಾನ್ ಇಮೇಲ್ಸ್ ಇನ್ನು ಓದಿಲ್ಲ ಸರ್, ಬಿಕಾಸ್ ನಮ್ ಹಸ್ಬೆಂಡ್ ನೆನೆ ನಂಗೆ ಫೋನ್ ಮಾಡಿ ಹೇಳಿದ್ರು, ನೀನ್ ಇವಾಗ ಓದ್ಬೇಡ, ನಿನ್ ಜವಾಬ್ದಾರಿ ನಿನ್ ತಂಗಿ ನೋಡ್ಕೊಳ್ಳೋದು, ನಿಮ್ ಅಮ್ಮನ ಬಗ್ಗೆ ಚಿಂತೆ ಪಡೋದು. ನಮ್ ಅಮ್ಮಗ್ ನೆನೆ ಸಂಜೆ ಅಂತ ಜ್ವರ ಬಂದಿದೆ ಸರ್, ಮೊನ್ನೆ ನೆಗೆಟಿವ್ ಟೆಸ್ಟ್ ಮಾಡಿದ್ದಾರೆ, ಅದಕ್ಕೆ ನಾವಿಲ್ಲಿ ಬಂದ್ವಿ. ನೆನ್ನೆ ಈವ್ನಿಂಗ್ ಇಂದ ಜ್ವರ ಬಂದಿದೆ. ಇಲ್ಲ, ನಾನ್ ಎಲ್ಲೆಲ್ಲಿ ನಾನು ನಂದು ಏನಂತಾರೆ, ಐ ಆಮ್ ಆಂಕ್ಷಿಯಸ್ ಸರ್. ಅಲ್ ಅಲ್ ಅವ್ರ ಬಗ್ಗೆ ಯೋಚನೆ ಮಾಡ್ಲಾ, ನನ್ ತಂಗಿ ಬಗ್ಗೆ ಯೋಚನೆ ಮಾಡ್ಲಾ, ಇಲ್ಲ ನನ್ ಬಗ್ಗೆ ಯೋಚನೆ ಮಾಡ್ಲಾ, ಎಷ್ಟು ಎಕ್ಸ್ಪೋಸ್ ಮಾಡ್ಕೊಂಡಿದ್ದೀನಿ ನನ್ನ. ಸೊ ಪೊಲೀಸ್ ಬಂದು ಕೇಳಿದ್ರು, ಎಲ್ಲ ಹೇಳಿದೆ. ಅವ್ರು ಅವ್ರಗಳ್ದು ಮನೆ ನಂಬರು ಹೆಸರು ಕೇಳಿದ್ರು, ಹೇಳಿದೆ. ಮ್ಯಾನೇಜರ್ ಫೋನ್ ನಂಬರು ಎಲ್ಲ ಕೇಳ್ಕೊಂಡು ಹೋದ್ರು. ಆಮೇಲೆ ಏನಾಯ್ತು ನಂಗೆ ಗೊತ್ತಿಲ್ಲ ಸರ್. ಅನೌನ್ಸ್ ಮಾಡುವಂತ ದತ್ತರದೇನು ಮಾಡಿಲ್ವಾ ಅವರು ಹೊಯ್ಸಳದಲ್ಲಿ? ಏನ್ ಸರ್, ಇನ್ನು ಬಂದಿಲ್ಲ. ನಂಗೊಂದ್ ಮೆಸೇಜ್ ಬಂತು ಬರ್ತಾರೆ ಅಂತ, ಬಂದಾಗ ಸ್ವಲ್ಪ ಅದು ಯಾರು ಬಂದಿಲ್ಲ ಸರ್. ಇನ್ನು ಮಳೆ ಬಂದ್ಬಿಡ್ತು ಸರ್, ಇವಾಗ ನಿಂತಿದೆ ಇಷ್ಟೊತ್ತು, ಸ್ವಲ್ಪ ಹೆವಿಯಾಗಿ ಮಳೆ ಬರ್ತಾ ಇತ್ತು ನಮ್ಮ ಮನೆ ಕಡೆ. ಡಿಸಿಪಿ ಅವ್ರಿಗೆ ನಾನು ನಿಮ್ಮ ವಿಚಾರ ಗೊತ್ತಾಗಿದ ತಕ್ಷಣ ಅವ್ರಿಗೆ ಮೆಸೇಜ್ ಮಾಡಿದೆ. ಪಾಪ ಅವರು ರೆಸ್ಪಾಂಡ್ ಮಾಡಿದ್ರು ಬೇಗ, ಕಳಿಸ್ತೀನಿ ಅಂತಾನು ಕೂಡ ಹೇಳಿದ್ರು. ಸೊ ಹೌದು, ಬಟ್ ಇಟ್ ಸ್ಟಾರ್ಟೆಡ್ ರೇನಿಂಗ್, ತುಂಬಾ ಬ್ಯಾಡ್ ಆಗಿ ಇತ್ತು ಮಳೆ. ಇವಾಗ ಮಳೆ ನಿಂತಿದೆ. ಸೊ ಅವ್ರು ಕಳ್ಸಕ್ ಹೇಳಿ ಸರ್, ಇವತ್ತೇ ಕಳ್ಸಕ್ ಹೇಳಿ ಸರ್. ಇದೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಲ್ಲಿ. ಬಟ್ ನನಗ್ ಹಿಂಗ್ ಆಗತ್ತೆ ಅಂತ ನಾನು ತಿಳ್ಕೊಳ್ಲಿಲ್ಲ. ನಾನು ಯಾವಾಗ್ಲೂ ತಿಳ್ಕೊಂಡೆ ವೀಕರ್ ಸೆಕ್ಷನ್, ಸ್ವಲ್ಪ ಪಾಪ ಚಿಕ್ ಚಿಕ್ ಚಾಲ್ ಅಲ್ಲಿರೋರು, ಹತ್ತತ್ರ ಇರೋ ಮನೆ, ಯುನೋ ಸ್ವಲ್ಪ ಜನ ಓದಿರಲ್ಲ ಅಲ್ಲ ಸರ್, ಅವ್ರಿಗೇನೋ ತಕ್ಷಣ ಓಡಿಸ್ಬಿಡ್ಬೇಕು, ಟೆನೆಂಟ್ಸ್ ಆಗಿರೋರು, ಹಂಗ್ ತಿಳ್ಕೊಂಡೆ. ಇದ್ ನನಗೆ ಬಂದ್ ಹಿಂಗೆ ಜನಗಳು ಇದ್ ಮಾಡ್ತಾ ಇದಾರೆ ಅಂದಾಗ ಐ ಸೆಡ್, ನಾನ್ ಮಾತಾಡದೆ ಇದ್ರೆ ಮತ್ತೆ
ನಾನು ಇಷ್ಟು ಓದಿರೋದಕ್ಕೆ ಏನು ವರ್ತ್ ಇಲ್ಲ ಅಂತ ತಿಳ್ಕೊಂಡೆ. ಆಮೇಲೆ ನಾನು ಇನ್ನೊಂದು ಹೇಳ್ಬಿಟ್ಟೆ ಮ್ಯಾನೇಜರ್ ಧೈರ್ಯವಾಗಿ, ಸರ್ ನನ್ ಮನೆ ನಾನು ಕರ್ಕೊಂಡ್ ಬಂದಿ, ಮ್ಯಾನೇಜರ್ ಹೋಗು ಅಂದಿಲ್ಲ, ಹಿಂಗ್ ಗಲಾಟೆ ಮಾಡ್ತಾ ಇದಾರೆ ಅಂದಾಗ್ನೇ ನಾನು ಹೇಳ್ದೆ ನನ್ ಮನೆ ನಾನು ಕರ್ಕೊಂಡ್ ಬಂದಿದ್ದೀನಿ, ಯಾರ್ಗೇನ ಪ್ರಾಬ್ಲಮ್ ಇದ್ರೆ ಏನಾದ್ರೂ ಮಾಡ್ಕೊಳ್ಳಿ ಅಂದೆ ಅಷ್ಟೇ. ಬಟ್ ನಾನು ರೂಲ್ಸ್ ಫಾಲೋ ಮಾಡ್ತೀನಿ, ನಾನು ಡೋರ್ ಆಚೆ ಹೋಗಿಲ್ಲ, ನಾನು ಕ್ವಾರಂಟೈನ್ ಅಲ್ಲಿ ಇದ್ದೀನಿ, ಅವಳು ಐಸೋಲೇಷನ್ ಅಲ್ಲಿ ಇದ್ದಾಳೆ, ಅಷ್ಟು ನಾನು ರೂಲ್ಸ್ ಫಾಲೋ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಸರ್, ಇವತ್ತು ಬೆಳಗ್ಗೆ ನನ್ನ ಡ್ರೈವರ್ ಬಂದ್ರು, ಓಕೆ, ನನ್ನ ಡ್ರೈವರ್ ಬಂದ್ರು ಬಿಕಾಸ್ ಗೇಟ್ ಹತ್ರ ಅವ್ರು ಎರಡ್ ವಾರದಿಂದ ನಮ್ಮ ಮನೇಲಿ ಆಗ್ಲೇ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಎಲ್ಲ, ನಮ್ಮ ಹಸ್ಬೆಂಡ್ ಪಾಸಿಟಿವ್ ಆಗಿದ್ರು, ಓಕೆ. ಸೊ ಅವ್ರು ಬಂದು ಗೇಟ್ ಹತ್ರ ಏನಾದ್ರೂ ಕೊಟ್ಬಿಟ್ಟು ಹೋಗ್ತಾರೆ, ಇವತ್ತೇನೋ ಕೊಡಕ್ ಬಂದ್ರು ನಮ್ಗೆ ಬೆಳಗಿನ ಜಾವ 7:30. ಆವಾಗ ಇಬ್ರು ಇವಾಗ ಈ ಪ್ರೊಟೆಸ್ಟ್ ಮಾಡಿದ್ ಗಲಾಟೆ ಮಾಡಿದಲ್ಲಿ ಯಾರೋ ಒಬ್ರು ನಡೀತಾ ಇದ್ರಂತೆ, ಅವ್ರು ನೋಡಿದ ತಕ್ಷಣ ಸೆಕ್ಯೂರಿಟಿ ಹತ್ರ ಕಿರ್ಚಿದಾರಂತೆ, ಏ ಅವ್ನ ಒಳಗಡೆ ಬಿಡ್ಬೇಡ, ಇಲ್ಲ ಯಾಕಿಂಗ್ ಮಾಡ್ತಾ ಇದಾರೆ, ವೈ ಆರ್ ದೇ ಹೆರಾಸಿಂಗ್ ಪೀಪಲ್, ನನ್ ಡ್ರೈವರ್ ಏನ್ ಹೆದರ್ಕೊಳ್ಳೋನ್ ಇಲ್ಲ, ಅವ್ನ್ ಒಳಗಡೆನು ಬರಲ್ಲ ಅವ್ರು, ಅವ್ರಿಗೆ ಗೊತ್ತು ನಾನ್ ಹೇಳಿದ್ದೀನಿ ಏನಿದ್ದೇನು ಅಲ್ಲಿ ಕೊಟ್ಬಿಟ್ಟು ಹೋಗಪ್ಪ ಅಂತ. ಅವ್ರ ಒಳಗಡೆ ಬಿಲ್ಡಿಂಗ್ ಅಲ್ಲಿ ಬಂದು ಕೂತ್ಕೊಂಡ್ರೇನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ನಮ್ ಮನೆ ಕ್ವಾರಂಟೈನ್ ಅಲ್ಲಿ ಇಲ್ಲ, ನನ್ ತಂಗಿಗೆ ಬಂದು ನಾನ್ ಕರ್ಕೊಂಡ್ ಬಂದಿದ್ದೀನಿ, ಅವರು ಅವಳು ಎಲ್ಲ ಮೀಟ್ ಆಗಿಲ್ಲ, ಬೇರೆ ಮನೆಯಿಂದ ಬಂದಿರೋಳು ಅವಳು. ಸೊ ನಾನ್ ಏನಂತ ಇದ್ದೀನಿ ಅಂದ್ರೆ, ಜಸ್ಟ್ ಬಿಕಾಸ್ ನಿನ್ನೆ ನನ್ ಮೇಲೆ ಅಷ್ಟೋಪ ಅಂದ್ರೆ, ಇವಾಗ ಐ ಮೀನ್ ನನ್ಗೆ ಇನ್ನೊಂದೇನ್ ಭಯ ಅಂದ್ರೆ ನಾಳೆ ಏನಾದ್ರೂ ಇವಾಗ ನನ್ಗೆ ಇವಾಗ ನನಗೆಲ್ಲ ಸೆಕ್ಯೂರಿಟಿನೇ ತಂದು ಕೊಡ್ತಾ ಇದಾರಲ್ಲ ಕೆಳಗಡೆಯಿಂದ, ನಮ್ ಬಿಲ್ಡಿಂಗ್ ಅಲ್ಲಿ ಯಾರು ನಮ್ ಗೇಟ್ ಡೋರ್ ಹತ್ರ ಬರಕ್ ಆಗಲ್ಲ, ಸೆಕ್ಯೂರಿಟಿ ನಮ್ ಸೆಕ್ಯೂರಿಟಿ, ನಮ್ ಮ್ಯಾನೇಜರ್, ನಮ್ ಹೌಸ್ ಕೀಪಿಂಗ್ ತುಂಬಾ 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 ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಸರ್, ಅವ್ರ ಲೈಫ್ ಎಲ್ಲ ರಿಸ್ಕ್ ಮಾಡ್ಕೊಂಡು ನಮ್ನ ನೋಡ್ಕೋತಾ ಇದಾರೆ. ಅವ್ರಿಗೆ ನನ್ಗೇನ್ ಭಯ ಅಂದ್ರೆ, ಇವಾಗ ನಾಳೆ ಏನಾದ್ರು ಬಂದು ವೀಣಾ ಮನೆಗೆ ಅಂತ ಇದ್ರೆ, ಅವ್ರುಗಳು ಯಾರಾದ್ರೂ ಅವ್ರಿಗೆ ಕೊಡ್ಬೇಡಿ, ಯುನೋ ನನಗೆ ಇವಾಗ ಟ್ರಬಲ್ ಮಾಡಕ್ಕೆ, ಯುನೋ ಏನಾದ್ರೂ ಇದೇ ಡಿಲೇ ದ ಇದು ಸೆಂಡಿಂಗ್ ಆಫ್ ದ ಥಿಂಗ್ಸ್ ಟು ಮೈ ಹೌಸ್, ನನಗೇನೋ ಭಯ ನನ್ನ ಏನ ಹರಾಸ್ ಮಾಡ್ತಾರ ಇನ್ನು ನನ್ನ, ಬಿಕಾಸ್ ನಾವು ಆಚೆ ಹೋಗಕ್ಕಾಗಲ್ಲ ನೋಡಿ, ಸಾಲ್ ಯಾ. ಆಮೇಲೆ ನನ್ನ ಸಪೋರ್ಟ್ಗೆ ಅಂತ ಇಲ್ಲಿ ಯಾರು ಇಲ್ಲ ಸರ್, ನಾನೊಬ್ಳೆ. ಅಲ್ಲ ನೀವು ಹಾಗೆಲ್ಲ ತಿಳ್ಕೊಬೇಡಿ, ಯಾಕಂದ್ರೆ ಮಾಧ್ಯಮಗಳು ಜೊತೆಗಿದೆ, ಅದ್ರ ಜೊತೆಗೆ ತುಂಬಾ ಜನ ಮಾನವೀಯತೆ ಇರೋರು ಕೂಡ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಸ್ನೇಹಿತೆ ಕೂಡ ಒಬ್ರು ವಿಡಿಯೋ ಮಾಡಿ ಕಳಿಸಿದ್ರು ನನಗೆ, ಅವರು ಕೂಡ ನಾವು ಜೊತೆ ಇದ್ದೀವಿ, ತುಂಬಾ ಧೈರ್ಯ ಕೊಟ್ಟಿದ್ದಾರೆ, ಅವ್ರ ನನ್ ಜೊತೆ ಇದ್ದಾರೆ, ಅವರೆಲ್ಲ ನನಗೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು ಸರ್, 30 ವರ್ಷದಿಂದ ನನಗ್ ಗೊತ್ತು, ಅವರು ತುಂಬಾ ತುಂಬಾ ಒಳ್ಳೆಯವರು. ಶೀಸ್ ಬೀನ್ ವಿತ್ ಮೀ, ನನ್ ಜೊತೆ ನಿಂತು ಎಲ್ಲ ನನಗೆ ಅವ್ರ ಗೈಡೆನ್ಸ್ ಕೊಟ್ಟು, ನನಗೆ ಸ್ಟ್ರೆಂತ್ ಕೊಟ್ಟು, ಐ ಮೀನ್ ಎಲ್ಲ ಇದಾರೆ ಸರ್, ನನಗ್ ಗೊತ್ತು ಸರ್, ನನಗೆ ತುಂಬಾ ಜನ ಗೊತ್ತು, ಜನಗಳು ತುಂಬಾ ಒಳ್ಳೆಯವರು ಅಂತಾನು ಗೊತ್ತು, ಬಟ್ ಐ ಡಿಂಟ್ ಎಕ್ಸ್ಪೆಕ್ಟ್ ನಾನು ಇರೋ ಜಾಗದಲ್ಲಿ ಹಿಂಗಾಗತ್ತೆ ಅಂತ, ಅದ್ ಸ್ವಲ್ಪ ಬೇಜಾರಾಗ್ತಾ ಇದೆ ಅಷ್ಟೇ. ಬಟ್ ನನಗೆ ತುಂಬಾ ಖುಷಿ ಆಗಿದ್ದೇನು ಅಂದ್ರೆ, ಯಾರಿಗಾದ್ರೂ ಹೆಲ್ಪ್ ಬೇಕು ಅಂದ್ರೆ ಕೊರೋನಾ ಪೀಡಿತರಿಗೆ ಅಥವಾ ಏನಾದ್ರೂ ಸಹಾಯ ಬೇಕು ಅಂದ್ರೆ ನಾನು ಹೋಗಿ ಸೇವೆ ಮಾಡ್ತೀನಿ ಅಂದ್ರಲ್ಲ, ಅದು ನಿಜಕ್ಕೂ ದೊಡ್ಡ ಗುಣ ಅಂತ ಅನ್ಸುತ್ತೆ. ಮಾಡ್ತೀನಿ ಸರ್, ನನಗ್ ಮನೇಲಿ ಪ್ರಾಬ್ಲಮ್ ಇಲ್ಲ ಅಂದ್ರೆ ಒಂದು ಕರ್ಕೊಂಡ್ ಬಂದ ನನ್ ಫ್ರೆಂಡ್ ಇಟ್ಕೋತೀನಿ. ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಇವಾಗ ನೀವು ಅಷ್ಟೇ, ಓ ಅವ್ರ ತಂಗಿಗೆ ಸ್ಪೆಷಲ್ ನೀಡ್ಸ್ ಹುಡುಗಿ ಅದು, ಅದಕ್ಕೆ ಅದಿಲ್ಲ, ಯಾರಾದ್ರೂ ಇರ್ಲಿ ನನಗೆ ಯಾರು ನನ್ನ ಅದು ಅಡ್ಡಿ ಬಂದು ಇದು ಮಾಡಕ್ ಆಗಲ್ಲ, ನೀನ್ ಯಾರು ನಿಮ್ ಮನೆಗೆ ಕರ್ಕೊಂಡ್ ಬರಕ್ ಆಗಲ್ಲ ಅಂತ ಅಷ್ಟೇ ನಾನು ಹೇಳ್ತಾ ಇದೀನಿ. ಬಿಕಾಸ್ ಕೇಸ್ ಟು ಕೇಸ್ ಡಿಫ್ರೆನ್ಸ್, ಓಕೆ ಇವತ್ ನನ್ ಕೇಸು ಎಕ್ಸೆಪ್ಷನ್, ಎಕ್ಸೆಪ್ಟೆಡ್ ಅಂತಾರೆ BBMP, ನಾಳೆ ಒಂದ್ ನಾರ್ಮಲ್ ಪರ್ಸನ್ ಇರ್ಬೋದು, ನಾನೇ ಇರ್ಬೋದು, ಡೆಲ್ಲಿ ಸ್ಟಕ್ ಆಗಿರ್ಬೋದು, ನನಗ್ ಮನೆ ಇರ್ಲಾರ್ದು, ಯಾರೋ ನನ್ ಫ್ರೆಂಡ್ ಅವ್ಳ ಮನೆಗೆ ಕರ್ಕೊಂಡ್ ಹೋಗಿ ಇರ್ತಾಳೆ, ಅವಳ ಅಪಾರ್ಟ್ಮೆಂಟ್ ಅವರು ಅಬ್ಜೆಕ್ಟ್ ಮಾಡ್ಕೂಡ್ದು, ದಟ್ಸ್ ಆಲ್ ಐ ಆಮ್ ಸೇಯಿಂಗ್ ಸರ್, ಕರೆಕ್ಟ್ ತಾನೆ? ಹೌದು, ನಿಜ. ಪೀಟರ್ ಅವರು ನಮ್ ಜೊತೆ ಇದ್ದಾರೆ, ಮಾತಾಡಿ ಸರ್. Hi Veena. Hi Peter. How are you? Thank you Peter. Tumba thanks. I'm good Peter. Thank you. Don't worry, you're just alone. Naavalla idivi jothalli intadalli naavalla. We're always standing in front for all this kind of inhumanity act by some people. Especially this happens, you know, where these apartments are there. If you come down to normal Bangalore, where houses, nobody objects. These are, they have a different... Peter, I want to tell you something. Yes. We have a friend, okay, they live in somewhere Sarjapur roadside, I don't know the name of the apartment, okay. But our apartment alli, the association has told the residents, please bring COVID people into your homes, look after them. Yeah, look at the beauty of this. And here I have an apartment where they are saying, nan tangina, naale nam thai aadmel avlu nan jothene iradu, you know. ಖಂಡಿತ ಖಂಡಿತ, ಈ ತರದ ವಿಚಾರಗಳಲ್ಲಿ ನ್ಯೂಸ್ ಅಲರ್ಟ್ ಕೂಡ ಜನರ ಜೊತೆ ನಿಲ್ಲುತ್ತೆ. ಮೇಡಮ್, ಥ್ಯಾಂಕ್ ಯು ವೆರಿ ಮಚ್, ಅಂಡ್ ನೀವು ಕೂಡ ಜಾಗೃತರಾಗಿರಿ, ಅಂಡ್ ಟೇಕ್ ಕೇರ್ ಮ್ಯಾಮ್. ವಿ ಆರ್ ಆಲ್ವೇಸ್ ವಿತ್ ಯು, ಯು ಕ್ಯಾನ್ ಕಾಲ್ ಅಸ್ ಎನಿ ಟೈಮ್. ಎನಿಬಡಿ ಟುಡೇ ಐ ಆಮ್ ಟೆಲಿಂಗ್ ಆನ್ ದಿಸ್ ಚಾನೆಲ್, ಎನಿಬಡಿ ಹೂಸ್ ಫೇಸಿಂಗ್ ದಿಸ್ ಕೈಂಡ್ ಆಫ್ ಥಿಂಗ್, ಪ್ಲೀಸ್ ಡೂ ಕಾಲ್ ಅಸ್, ವಿ ವಿಲ್ ಬಿ ದೇರ್ ಟು ಸಪೋರ್ಟ್ ಯು ಆಲ್. ನೆವರ್ ಥಿಂಕ್ ದಟ್ ನೀವು
ನಿಮ್ಮ ಹತ್ರ ಸಪೋರ್ಟ್ ಇಲ್ಲ, ಯಾರು ಸಪೋರ್ಟ್ ಮಾಡ್ತಾರೆ, ನಾವೆಲ್ಲ ಇದ್ದೀವಿ, ನಮಗೆ ಫೋನ್ ಮಾಡಿ, ನಾವೆಲ್ಲ ಇರ್ತೀವಿ ನಿಮಗೆ ಸಹಾಯಕ್ಕೆ. ಪೀಟರ್ ಅವ್ರಿಗಾದ್ರೂ ಮಾಡ್ಬೋದು, ನನಗಾದ್ರೂ ಮಾಡ್ಬೋದು, ಹೆಲ್ಪ್ ಆದರೆ ಸಾಕು ಜನಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ವೀಣಾ ಅವರೇ. ಓಕೆ, ಓಕೆ, ಇದಾಗಿತ್ತು ವೀಣಾ ಅವರ ಮಾತುಗಳು. ನಿಜಕ್ಕೂ ಕೂಡ ನ್ಯೂಸ್ ಅಲರ್ಟ್ ಜೊತೆ ಮಾತಾಡ್ತಾ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ರು, ಹೇಳ್ತಾ ಇದ್ರು ಯಾವ ರೀತಿಯಾಗಿ ಅಪಾರ್ಟ್ಮೆಂಟ್ ಅವರು ಹೆರಾಸ್ ಮಾಡ್ತಿದ್ರು ಅನ್ನೋಂಥದ್ರ ಬಗ್ಗೆ. ನಿಜಕ್ಕೂ ಕೂಡ ಬೇಸರ ಆಗುತ್ತೆ ಅದನ್ನೆಲ್ಲ ನೋಡಿದರೆ. ಒಂದು ಕಡೆ ಅಪಾರ್ಟ್ಮೆಂಟ್ನಲ್ಲಿ ಓದಿದ್ದಂಥವರು ತುಂಬಾ ಎಜುಕೇಟೆಡ್ಗಳಿರ್ತಾರೆ ಅಂತ ಅನ್ಕೊಂಡಿದ್ವಿ, ಬಟ್ ಈ ರೀತಿ ಸಣ್ಣ ಮೋಸ್ಟ್ ಅನ್ಎಜುಕೇಟೆಡ್ ಎಜುಕೇಟೆಡ್ ಅನ್ಎಜುಕೇಟೆಡ್ ಯಾಕೆಂದರೆ ನೀವು ಸ್ಲಮ್ಸಲ್ಲಿ ಹೋಗಿ ಎಷ್ಟೋ ಮೇಲಿರುತ್ತೆ ಅವ್ರ ಜೊತೆಲಿ, ಲೋ ಲೈನ್ ಏರಿಯಾಸ್ ಎಲ್ಲ ಕರ್ಕೊಳ್ತಾರೆ, ಸಹಾಯ ಮಾಡ್ತಾರೆ, ಏನು ಪ್ರಾಬ್ಲಮ್ ಅಂತ ಕೇಳ್ತಾರೆ. ಬಟ್ ಸ್ಪೆಷಲಿ ಕೆಲವು ಅಪಾರ್ಟ್ಮೆಂಟಲ್ಲಿ ಇವರು ಏನಂತ ನಾನು ಹೇಳೋಕೆ ಬರಲ್ಲ, ಓವರ್ಸ್ ಮಾಡು, ಓವರ್ ಆಕ್ಟಿಂಗು. ಓಕೆ ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ವೀಣಾ ಅವರ ಸ್ನೇಹಿತೆ ಒಬ್ರು ಮಾತಾಡಿದ್ದಾರೆ, ನ್ಯೂಸ್ ಅಲರ್ಟ್ಗೆ ಮನವಿ ಮಾಡ್ಕೊಂಡಿದ್ದಾರೆ, ಡಿ ಸಿ ಪಿ ನಾರ್ತ್ ಅವ್ರಿಗೂ ಕೂಡ ಮನವಿ ಮಾಡಿದ್ದಾರೆ, ನೋಡೋಣ ಬನ್ನಿ. ಫ್ರೆಂಡ್ ವೀಣಾ ಸಚ್ದೇವ್ ಎಂಬಸಿ ಹೆರಿಟೇಜ್ ಬಿಲ್ಡಿಂಗ್ ಅಲ್ಲಿ ಮಲ್ಲೇಶ್ವರಂ ಅಲ್ಲಿ ಇದ್ದಾರೆ. ಅವ್ರ ತಂಗಿ, ತಂಗಿಗೆ ಆಟಿಸಮ್ ಇದೆ, ಅವರಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. ಅದಕ್ಕೆ ವೀಣಾ ಅವರು ಅವರಿಗೆ ಅವ್ರ ಮನೆಗೆ ಕರ್ಕೊಂಡು ಬಂದವ್ರೆ ಕೇರ್ ಕೊಡ್ಲಿಕ್ಕೆ, ಯಾಕಂದ್ರೆ ಅವ್ರಿಗೆ ಬಿಡ್ಲಿಕ್ಕೆ ಆಗಲ್ಲ. ಮತ್ತೆ ಅವ್ರ ತಾಯಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಅದಕ್ಕೆ ಡಾಕ್ಟರ್ ಹೇಳಿದ್ರು ಅವರಿಗೆ ಜೊತೆಯಲ್ಲಿ ಇಡಬಾರ್ದು ಅಂತ. ಈಗ ಬಿಲ್ಡಿಂಗ್ ಅವರಿಗೆ ಬಿಲ್ಡಿಂಗ್ ಅವರು ತುಂಬ ಸತಾಯಿಸ್ತಾ ಇದ್ದಾರೆ ವೀಣಾಗೆ. ಹಾ, ನೀವು ಯಾಕೆ ಕರ್ಕೊಂಡು ಬಂದಿದ್ದೀರಾ, ಆಸ್ಪತ್ರೆಯಲ್ಲಿ ಹಾಕಿ, ಕೋವಿಡ್ ಕೇರ್ ಸೆಂಟರಲ್ಲಿ ಹಾಕಿ, ಈ ಹುಡುಗಿಗೆ ಆಟಿಸಮ್ ಇದೆ, ಎಲ್ಲಿ ಬಿಡ್ಲಿಕ್ಕೆ ಆಗಲ್ಲ, ಯಾರಾದರೂ ಇರಬೇಕು ಅವ್ರಿಗಿನ ಅವ್ರಿಗೆ ಕೇರ್ ಕೊಡಲಿಕ್ಕೆ. ಈ ಥರದ್ದು ಜನಗಳು ಮಾಡಿದರೆ ಹೆಂಗೆ? ಕೋವಿಡ್ ನಮ್ಮ ಎಲ್ರಿಗೂ ಭಯ ಇದೆ, ಮಾತ್ರ ಅವರು ಅವ್ರ ಮನೆಯ ಒಳಗಡೆ ಇದ್ದಾರೆ, ಪ್ರೋಟೋಕಾಲ್ ಫಾಲೋ ಮಾಡಿ ಅವಳಿಗೆ ಕರ್ಕೊಂಡು ಬಂದಿದ್ದಾರೆ ಮನೆಗೆ. ಇವತ್ತು ಬೆಳಿಗ್ಗೆ ಅವ್ರ ಡ್ರೈವರ್ಗೇನು ಒಳಗಡೆ ಬಿಲ್ಡಿಂಗ್ ಒಳಗೆ ಗೇಟ್ ಒಳಗಡೆ ಬರಲಿಕ್ಕೆ ಬಿಡಲಿಲ್ಲ. ಇಮೇಲ್ಸ್ ಕಳಿಸ್ತಾ ಇದ್ದಾರೆ, ವಾಟ್ಸ್ಆ್ಯಪ್ ಮೆಸೇಜ್ ಕಳಿಸ್ತಾ ಇದ್ದಾರೆ, ತುಂಬ ಹೆರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಬಿ ಬಿ ಎಂ ಪಿ ಅವರು ಮತ್ತು ಡಿ ಸಿ ಪಿ ಅವರು ಏನಾದರೂ ಸಹಾಯ ಮಾಡಿ ನಮ್ಮ ಫ್ರೆಂಡಿಗೆ. ಫ್ರೆಂಡ್ ವೀಣಾ ಸಚ್ದೇವ್ ಎಂಬಸಿ ಹೆರಿಟೇಜ್ ಬಿಲ್ಡಿಂಗ್ ಅಲ್ಲಿ ಮಲ್ಲೇಶ್ವರಂ ಅಲ್ಲಿ ಇದ್ದಾರೆ. ಅವ್ರ ತಂಗಿ, ತಂಗಿಗೆ ಆಟಿಸಮ್ ಇದೆ, ಅವರಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. ಅದಕ್ಕೆ ವೀಣಾ ಅವರು ಅವರಿಗೆ ಅವ್ರ ಮನೆಗೆ ಕರ್ಕೊಂಡು ಬಂದವ್ರೆ ಕೇರ್ ಕೊಡಲಿಕ್ಕೆ, ಯಾಕಂದರೆ ಅವ್ರಿಗೆ ಅವಳಿಗೆ ಎಲ್ಲಿ ಬಿಡ್ಲಿಕ್ಕೆ ಆಗಲ್ಲ. ಮತ್ತು ಅವ್ರ ತಾಯಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಅದಕ್ಕೆ ಡಾಕ್ಟರ್ ಹೇಳಿದರು ಅವರಿಗೆ ಜೊತೆಯಲ್ಲಿ ಇಡಬಾರ್ದು ಅಂತ. ಈಗ ಬಿಲ್ಡಿಂಗ್ ಅವರಿಗೆ ಬಿಲ್ಡಿಂಗ್ ಅವರು ತುಂಬ ಸತಾಯಿಸ್ತಾ ಇದ್ದಾರೆ ವೀಣಾಗೆ. ಹಾ, ನೀವು ಯಾಕೆ ಕರ್ಕೊಂಡು ಬಂದಿದ್ದೀರಾ, ಆಸ್ಪತ್ರೆಯಲ್ಲಿ ಹಾಕಿ, ಕೋವಿಡ್ ಕೇರ್ ಸೆಂಟರಲ್ಲಿ ಹಾಕಿ, ಈ ಹುಡುಗಿಗೆ ಆಟಿಸಮ್ ಇದೆ, ಎಲ್ಲಿ ಬಿಡ್ಲಿಕ್ಕೆ ಆಗಲ್ಲ, ಯಾರಾದರೂ ಇರಬೇಕು ಅವ್ರಿಗಿನ ಅವ್ರಿಗೆ ಕೇರ್ ಕೊಡಲಿಕ್ಕೆ. ಈ ಥರದ್ದು ಜನಗಳು ಮಾಡಿದರೆ ಹೆಂಗೆ? ಕೋವಿಡ್ ನಮ್ಮ ಎಲ್ರಿಗೂ ಭಯ ಇದೆ, ಮಾತ್ರ ಅವರು ಅವ್ರ ಮನೆಯ ಒಳಗಡೆ ಇದ್ದಾರೆ, ಪ್ರೋಟೋಕಾಲ್ ಫಾಲೋ ಮಾಡಿ ಅವಳಿಗೆ ಕರ್ಕೊಂಡು ಬಂದಿದ್ದಾರೆ ಮನೆಗೆ. ಇವತ್ತು ಬೆಳಿಗ್ಗೆ ಅವ್ರ ಡ್ರೈವರ್ಗೇನು ಒಳಗಡೆ ಬಿಲ್ಡಿಂಗ್ ಒಳಗೆ ಗೇಟ್ ಒಳಗಡೆ ಬರಲಿಕ್ಕೆ ಬಿಡಲಿಲ್ಲ. ಇಮೇಲ್ಸ್ ಕಳಿಸ್ತಾ ಇದ್ದಾರೆ, ವಾಟ್ಸ್ಆ್ಯಪ್ ಮೆಸೇಜ್ ಕಳಿಸ್ತಾ ಇದ್ದಾರೆ, ತುಂಬ ಹೆರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಬಿ ಬಿ ಎಂ ಪಿ ಅವರು ಮತ್ತು ಡಿ ಸಿ ಪಿ ಅವರು ಏನಾದರೂ ಸಹಾಯ ಮಾಡಿ ನಮ್ಮ ಫ್ರೆಂಡಿಗೆ. ಮಾಡೋಣ ಇದೇ ವಿಚಾರದ ಬಗ್ಗೆ ಸಾಕಷ್ಟು ಜನರನ್ನ ಫೋನ್ ಕಾಲ್ ಕೂಡ ತಗೊಳ್ಳೋಣ. ಒಂದು ಬ್ರೇಕ್. ಉಚಿತ ಭವಿಷ್ಯ, ಖಚಿತ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್. ನಿಮ್ಮ ಜಾತಕ, ಹಸ್ತರೇಖೆ, ಕವಡೆ ಪ್ರಶ್ನೆ, ವಾಸ್ತುಶಾಸ್ತ್ರ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು. ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ, ವ್ಯಾಪಾರದಲ್ಲಿ ತೊಂದರೆ, ಆರೋಗ್ಯದಲ್ಲಿ ತೊಂದರೆ, ಮಾನಸಿಕ ಕಾಯಿಲೆಗಳು, ಲೈಂಗಿಕ ಸಮಸ್ಯೆ, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ವಶೀಕರಣ, ಪ್ರೀತಿ ಪ್ರೇಮದಲ್ಲಿ ಮೋಸ, ಶತ್ರುನಾಶ, ಶತ್ರುವಶ, ಮಾಟ ಮಂತ್ರ, ವಾಮಾಚಾರ, ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಕೇರಳ ಪದ್ಧತಿಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಿಂದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ.
ನಿಮ್ಮ ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9945814417.